Hey guys, welcome back to my YouTube channel Vlogs with Kruti. So guys, ivattu bandu Vaikuntha Ekadashi. So ellarigunu Vaikuntha Ekadashiya shubhashayagalu. So ivattu naavu Chokkanatha Swami devasthanakke hogta idiri. Nam ammamma mane hatra iru devasthanakke hogta idiri ivattu. So iga almost 6 o'clock. So iga naavu hogana because लाइक फुलू आगे कुणसी देवरन सो अदे होगा अदी होगा सो ऐम रेडी ना सो बनी होगा एंड आक्चुअली देवस्थान तुम जास्ती अलंकार तुम चेनातर सो अदे अंदी या वीडियो मूलू तोड़बार्क अदे सल इवत तोड़ता सो तुम जास्ती डेकोरेशन से सो नहीं सल अब वसीटू चोक्कनाथ स्वामी देवस्थान दमलूरल ओके सो बनी होगा सो गाइस नावु आन द वे रीच आगता देवस्थान के सो नावु अम्मम्म कॉल सरप्राइज कोडोण अंत अंदुकोंडिद्री अम्मम्मनिगे आमेले नावु देवस्थान के रीच आगिद्री सो नोडबहुदु फुल्लु लाइट एल्ल आन बट ईवनिंग बंदिद्रे लाइट एल्ल तुंबा चेन्नागि लाइटनिंग एल्ल तुंबा चेन्नागि कानिस्ता इत्तु बट नावु बेळगेने बंदिद्री दर्शन माडक्के अंत सो बेळगे बंदिरोदरिंद स्वल्प फ्रेश आगि फील माड्तीरि सो अदरिंद आमेले अंदुकोंड्री सायंकालनु बरोण अंत एल्ल प्लानिंग माड्ता इद्दीरि इन्न आंड इगेन गोत्ता लाइक नानु एंटर आगिद तक्षण देवस्थान होळगडे होगिद तक्षण फुल्लु फ्लवर्स ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಸ್ ಐ ಟೋಲ್ಡ್ ನಾನು ಚಿಕ್ಕೋಳಿದಾಗ ನನಗೆ ನಾಪಕ ಇದೆ ಇಲ್ಲಿ ಬಂದಿರೋದೆಲ್ಲ ಎಲ್ಲ ನಾಪಕ ಇದೆ ನನಗೆ ಸೊ ಅದರಿಂದ ಲೈಕ್ ಅನಿಸ್ತಾಯಿತ್ತು ವಾವ್ ನಾನು ಚಿಕ್ಕೋಳು ಬಂದಾಗ ಚಿಕ್ಕೋಳಿದಾಗ ಚಿಕ್ಕ ಲೈಕ್ ಲಾಸ್ಟ್ ಟೈಮ್ ಬಂದಾಗ ತುಂಬ ಚಿಕ್ಕೋಳಿದೆ ಆ ಥರ ಎಲ್ಲ ಆ್ಯಂಡ್ ಈಗ ನೋಡ್ಬೋದು ಆಚೆಗಡಂತೂ ತುಂಬ ದೊಡ್ಡ ರಂಗೋಲಿ ಬಿಡಿಸಿದ್ರು ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು ಅದನ್ನ ನೋಡಿದ ತಕ್ಷಣ ಆ್ಯಕ್ಚುಲಿ ಕಲರ್ಫುಲ್ ಆಗಿದೆಯಲ್ಲ ಸೊ ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತು ನನಗಂತೂ ಇಷ್ಟು ಚೆನ್ನಾಗಂತೂ ರಂಗೋಲಿ ಬಿಡಿಸೋಕೆ ಬರಲ್ಲ ಬಟ್ ರಂಗೋಲಿ ಬಿಡಿಸೋಕೆ ಬರುತ್ತೆ ಸೊ ನೋಡಿ ಒಳಗಡೆ ಲೈಕ್ ಆಚೆಗಡೆಯಿಂದ ಹಿಂಗೆ ಕಾಣಿಸುತ್ತೆ ಆ್ಯಂಡ್ ರಂಗೋಲಿ ಲೈಕ್ ಎಷ್ಟು ಚೆನ್ನಾಗಿ ಲೈನಿಂಗ್ ಅದೆಲ್ಲ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಎಲ್ಲ ಯಾರ್ಯಾರಿಗೆ ರಂಗೋಲಿ ಬಿಡಿಸೋಕೆ ಬರುತ್ತೋ ಅವ್ರು ಕಮೆಂಟ್ ಮಾಡಿ ಹೇಳಿ ಸೋ ಈಗ ನೋಡ್ಬೋದು ಆಮೇಲೆಲ್ಲ ಫುಲ್ಲು ಚೆನ್ನಾಗಿ ಎಲ್ಲ ಲೈಟ್ನಿಂಗ್ ಎಲ್ಲ ಎಲ್ಲ ಹಾಕಿದ್ರು ಸೊ ಈಗ ನಾವು ಹೂವು ತಗೊಂತಾ ಇದ್ರಿ ಆ್ಯಂಡ್ ಪೂಜೆ ಸಾಮಾನು ಎಲ್ಲ ಹೂವು ಎಲ್ಲ ತೊಗೊಂತಾ ಇದ್ರಿ ಬಟ್ ದೇವಸ್ಥಾನ ಪಕ್ಕದಲ್ಲೇ ಹೂವು ಅಂಗಡಿ ಇದೆ ಸೊ ನಾವು ಬಂದಾಗೆಲ್ಲ ಅಲ್ಲೇ ಹೂವು ತೊಗೊಳೋದು ಸೊ ಈಗ ಅಂತೂ ಟೆಸ್ಟ್ ಮಾಡಲೇಬೇಕು ಅದಾದಮೇಲೆ ನಾವು ಒಳಗಡೆ ಹೋದ್ರಿ ಸೊ ಈಗ ನಾನು ನಿಮಗೆ ತೋರಿಸಿನಿ ನಮ್ಮ ಅಮ್ಮಮ್ಮ ಮನೆ ಎಲ್ಲಿದೆ ಅಂತ ಸೊ ಈಗ ನೋಡ್ಬೋದು ಆರೆಂಜ್ ಕಲರ್ ಬಿಲ್ಡಿಂಗ್ ಬಂದು ನಮ್ಮ ಅಮ್ಮಮ್ಮ ಮನೆ ಸೊ ಹೋಗಿದ ತಕ್ಷಣ ನೋಡಿದ್ರೆ ಡೋರ್ ಓಪನ್ ಆಗಿತ್ತಲ್ಲ ಸೊ ಅಂದ್ಕೊಂಡು ಓ ಅಮ್ಮಮ್ಮ ಇಷ್ಟು ಬೇಗ ಎದ್ದುಬಿಟ್ಟಿದ್ದಾರೆ ಅಂತ ಸೊ ನೋಡಿದಾಗ ಸೈಲೆಂಟಾಗಿ ನೋಡಿದಾಗ ಆ್ಯಕ್ಚುಲಿ ಅಮ್ಮಮ್ಮ ಫುಲ್ಲು ರೆಡಿಯಾಗಿ ಬಂದಿದ್ರು ಆಚೆಗಡೆ ಪೂಜೆ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಫುಲ್ ಫುಲ್ ನೋಡ್ಬೋದು ಈಗ ದೇವಸ್ಥಾನ ಒಳಗಡೆ ಫುಲ್ ಅಲಂಕಾರ ಎಲ್ಲ ಮಾಡಿದ್ದಾರೆ ಈಗ ಗಂಟೆ ಶಬ್ದ ಕೇಳಿಸುತ್ತಲ್ಲ ಅದು ಬಂದು ನಮ್ಮ ಅಮ್ಮಮ್ಮ ಬಾರಿಸ್ತಾರೆ ಅದು ಎಷ್ಟು ಜೋರಾಗಿ ಕೇಳಿಸುತ್ತೆ ಕೇಳಿಸ್ಕೊಳ್ರಿ ಸೊ ಗೈಸ್ ಇದು ಬಂದು ದೇವ್ರದ್ದು ಫೋಟೋ ಸೊ ಆ್ಯಕ್ಚುಲಿ ಅಲ್ಲೆಲ್ಲ ದೇವಸ್ಥಾನ ಒಳಗಡೆ ಫೋಟೋಸ್ ಮತ್ತು ವೀಡಿಯೋಸ್ ಅಲೌಡ್ ಅಲ್ಲ ಸೊ ನಾನು ಲೈಕ್ ಫೋಟೋಸ್ ಏನು ಹಿಡಿಯೋಕ್ಕಾಗಿಲ್ಲ ಅಷ್ಟು ಸೊ ಈಗ ನೋಡ್ಬೋದು ಇಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಲೈಕ್ ಯೆಲ್ಲೋ ಕಲರ್ನೇ ಜಾಸ್ತಿ ಯೂಸ್ ಮಾಡಿದ್ದಾರೆ ಯಾಕಂದರೆ ಯೆಲ್ಲೋ ಕಲರ್ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ಅದಕ್ಕೇ ಆ್ಯಂಡ್ ಈಗ ನಾವೆಲ್ಲರೂ ಸ್ವಲ್ಪ ಹಂಗೆ ಮಾತಾಡ್ತಾ ಇದ್ರಿ ಆ್ಯಂಡ್ ಅಮ್ಮಮ್ಮ ನೋಡಿದ್ರಿ ಬಟ್ ಅಮ್ಮಮ್ಮ ನಮ್ಮನ್ನು ನೋಡಿಲ್ಲ ಬಿಕಾಸ್ ಅಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ಸೊ ಅದರಿಂದ ಅಮ್ಮಮ್ಮ ನಮ್ಮನ್ನು ನೋಡಿಲ್ಲ ಸೊ ನಾವು ಅದಾದಮೇಲೆ ಈಗ ನಾವು ಒಳಗಡೆ ಹೋಗ್ತಾ ಇದ್ರಿ ಸೊ ಒಳಗಡೆ ಹೋದಾಗ ಒಂದು ರೂಮ್ ಥರ ಮಾಡಿರ್ತಾರೆ ಅಲ್ಲಿ ಆ್ಯಂಡ್ ಮೇಲ್ಗಡೆ ದೇವ್ರು ಇರುತ್ತೆ ಸೊ ಅಲ್ಲೆಲ್ಲ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿ ಆಮೇಲೆ ಕುಂಕುಮ ಎಲ್ಲ ಇಟ್ಕೊಂಡು ಅದಾದಮೇಲೆ ನಾವೀಗ ಆಚೆಗೆ ಹೋಗ್ತಾ ಇದ್ವಿ ಸೊ ಈಗ ನೋಡಿದ್ರೆ ಎಂಟರ್ ಆಚೆಗೆ ಬಂದಿದ ತಕ್ಷಣ ಇಲ್ಲೂ ದೇವ್ರನ್ನ ಕುಣಿಸಿದರೆ ಆ್ಯಂಡ್ ಇಲ್ಲೆಲ್ಲ ಉಂಡಿ ಏನು ಎಲ್ಲ ಇದೆ ಸೊ ಈಗ ಇಲ್ಲೆಲ್ಲ ಫುಲ್ಲು ನೋಡಾದ್ಮೇಲೆ ಅದಾದಮೇಲೆ ಈಗ ನೋಡ್ಬೋದು ಆಗ್ತಿ ದೇವ್ರಂತೂ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಲೈಕ್ ಕಲರ್ಫುಲ್ಲಾಗಿ ನೋಡಿದಾಗ ಸೊ ಈಗ ನಾವು ಹೋಗ್ತಾ ಇದ್ದೀರಿ ಆ್ಯಂಡ್ ಪ್ರಸಾದ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು ಸೊ ಈಗ ನಾವು ಹೋಗ್ತಾ ಇದ್ದೀರಿ ಆ್ಯಂಡ್ ನಾವು ಅಮ್ಮಮ್ಮ ಮನೆಗೆ ಹೋಗೋಣ ಅಂತ ಇದ್ರಿ ಬಟ್ ಹೋಗೋಕ್ಕಾಗಿಲ್ಲ ಅಮ್ಮಮ್ಮ ಮನೆಗೆ ಸೊ ಆ್ಯಕ್ಚುಲಿ ಲೈಕ್ ದೂರ ಏನು ಅಷ್ಟೇನು ಇಲ್ವಲ್ಲ ಸೊ ನಾವು ತಿರ್ಗಾ ಬಂದುಬಿಟ್ಟು ಅಮ್ಮಮ್ಮ ಮನೆಗೆ ಯಾವತ್ತಾದರೂ ತಿರ್ಗಾ ಬರ್ತೀರಿ ಸೊ ಆಲ್ಮೋಸ್ಟ್ ನಾವು ಲಾಸ್ಟ್ ವೀಕೇ ಬಂದಿದ್ರಲ್ಲ ಸೊ ಅದರಿಂದ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಹೋದ್ರಿ ಸೊ ಇದು ಬಂದು ದೇವ್ರದ್ದು ಫೋಟೋಸ್ ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಯು ಕ್ಯಾನ್ ಸಿ ದ ಫೋಟೋಸ್ ಆ್ಯಂಡ್ ನನಗಂತೂ ಆ್ಯಕ್ಚುಲಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಅಲಂಕಾರ ಮಾಡಿರೋದೇ ಅವರು ತುಂಬ ಚೆನ್ನಾಗಿ ದೇವ್ರದ್ದು ಅಲಂಕಾರ ಎಲ್ಲ ಮಾಡ್ತಾರೆ
ಲೈಕ್ ನಮ್ಮ ಅಮ್ಮಮ್ಮನೂ ಎಕ್ಸಾಂಪಲ್ ನಮ್ಮ ಅಮ್ಮಮ್ಮನೇ ಅಮ್ಮಮ್ಮನೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ, ಮತ್ತು ಪೂಜಾರಿ ಎಲ್ಲರೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ಸೊ ಈಗ ನಾವೆಲ್ಲ ಸ್ವಲ್ಪ ಫೋಟೋಸ್ ಇಟ್ಕೊಂಡ್ರಿ, ಅದಾದಮೇಲೆ ಈಗ ನಾವು ಬೇರೆ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರಿ. ಸೊ ಇದು ಆ್ಯಕ್ಚುಲಿ ಇಲ್ಲಿ ನಾನು ಚಿಕ್ಕೋಳಿದ್ದಾಗಂದರೆ ತುಂಬ ಆಲ್ಮೋಸ್ಟ್ 2-3 ಇಯರ್ಸ್ ಆಗಿರ್ಬೋದು ಬಂದು ಇಲ್ಲಿ. ಸೊ ಇಲ್ಲಿನೂ ಈ ಥರನೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸೊ ಈಗ ಇದು ಬಂದು ಔಟ್ಸೈಡಲ್ಲೆಲ್ಲ ಪ್ರಸಾದ ಎಲ್ಲ ಕೊಟ್ಟಿದ್ದರು. ಸೊ ಈಗ ಪ್ರಸಾದನೇ ಆಚೆ ನಾವು ತಿಂದ್ರಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ವಲ್ಪ ರಂಗೋಲಿ ಇದು ಅದು ಇದು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು, ಅಲ್ಲಿ ಟಾಯ್ಸ್ ಅಂತೆ ಜ್ಯುವೆಲ್ರೀಸ್ ಅಂತೆ. ಸೊ ಅದೆಲ್ಲ ಅಲ್ಲೆಲ್ಲ ಇತ್ತು. ಸೊ ಆಚೆಗಡೆ ಹಿಂಗೆ ಜಾತ್ರೆಯಲ್ಲಿ ಹಿಂಗೆ ಇಕ್ತಿರೋ ಆ ಥರ ಎಲ್ಲ ಇಕ್ಕಿದ್ರು ಅವರು. ಸೊ ಗೈಸ್ ನಾವು ಒಂದು ಫುಲ್ ರೌಂಡ್ ಹೊಡ್ಕೊಂಡು ಬಂದ್ರಿ. ಅದಾದಮೇಲೆ ಈಗ ನೋಡ್ಬೋದು ಆ್ಯಕ್ಚುಲಿ ಸೇಮ್ ತುಂಬ ಫುಲ್ಲು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸೊ ಈಗ ನಾವು ಹೋಗ್ತಾ ಇದ್ದೀರಿ ನಮ್ಮ ಮನೆಗೆ. ಸೊ ಗೈಸ್ ಈಗ ಆನ್ ದ ವೇ ನಾವು ಇನ್ನೊಂದು ದೇವಸ್ಥಾನ ನೋಡಿದ್ರಿ. ಸೊ ಅದಕ್ಕೆ ನಾವು ಅಂದ್ಕೊಂಡ್ರಿ ಆಮೇಲೆ ಬರೋಣ ಅಂತ ಅಂದ್ಕೊಂಡು. ಸೊ ಈಗ ನಾವು ಆ್ಯಕ್ಚುಲಿ ಏನಾದರೂ ತಿನ್ನಕ್ಕಂತ ಹೋಗ್ತಾ ಇದ್ದೀರಿ. ಸೊ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತು. ಸೊ ಅದರಿಂದ ಹೋಗೋಣ ಅಂತ ಅಂದ್ಕೊಂಡು ಈಗ ನಾವು ನಮ್ಮ ಡ್ಯಾಡಿಯವ್ರ ಫ್ರೆಂಡ್ ಹೋಟೆಲ್ಗೆ ಬಂದಿದ್ದೀರಿ. ಸೊ ಅದು ಬಂದು ದಮ್ಲೂರು ಬೆಣ್ಣೆ ದೋಸೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದೋಸೆ. ಸೊ ನೀವು ಯಾವುದಾದ್ರೂ ಒಂದು ಸಲ ಅಂತೂ ಟ್ರೈ ಮಾಡಲೇಬೇಕು. ಸೊ ಎಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಲೈಕ್ ಬೆಣ್ಣೆ ಅಂತೂ ಎಲ್ಲರಿಗೂ ಫೇವ್ರೇಟೇ, ನನಗಂತೂ ಎಸ್ಪೆಷಲಿ ನನಗಂತೂ ತುಂಬ 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 ಜಾಸ್ತಿ ಇಷ್ಟ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ನಮ್ಮ ಅಮ್ಮ ಬೆಣ್ಣೆ ಮಾರ್ತಾನೆ ಇರ್ತಾರೆ. ಸೊ ನಾನು ಯಾವತ್ತಾದರೂ ನಿಮಗೆಲ್ಲರಿಗೂ ತೋರಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬೆಣ್ಣೆ. ಸೊ ಯಾರ್ಯಾರು ಇನ್ನು ಟ್ರೈ ಮಾಡಿಲ್ಲ ಬೆಣ್ಣೆನ, ಸೊ ನೀವು ಫಸ್ಟ್ ಹೋಗಿ ಟ್ರೈ ಮಾಡಿ. ಬಿಕಾಸ್ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಟೇಸ್ಟ್ ಮಾಡಲೇಬೇಕು. ಆ್ಯಂಡ್ ನನಗಂತೂ ದೋಸೆ ಅಂತೂ ನನಗೆ ಫೇವ್ರೆಟ್. ಆ್ಯಂಡ್ ಅದರಲ್ಲಿ ಬೇರೆ ಬೆಣ್ಣೆ ದೋಸೆ ಅಂತೂ ಇನ್ನೂ ಫೇವ್ರೆಟ್. ಕಾರ್ನ್ ದೋಸೆ ಸೇಮ್ ಲೈಕ್ ದೋಸೆಗೆಲ್ಲ ಫೇವ್ರೆಟೇ. ಸೊ ಈಗ ಫುಲ್ ರೆಡಿ ಆಯಿತು, ನಮ್ಮ ಆರ್ಡರ್ ಬಂತು. ಸೊ ಅದರಿಂದ ಈಗ ನಾವು ಲೈಕ್ ನನಗೆ ದೋಸೆ ಇಷ್ಟ ಅಲ್ಲ, ಸೊ ಅದರಿಂದ ಈಗ ನಾನು ದೋಸೆ ಆರ್ಡ್ರ್ ಮಾಡಿರೋದು. ಸೊ ಆ್ಯಸ್ ಐ ಟೋಲ್ಡ್ ನಂಗೆ ದೋಸೆ ಇಷ್ಟ ಅಂತ. ಸೊ ಅದಕ್ಕೆ ಈಗ ನಾವು ದೋಸೆ ತೊಗೊಂಡು ತಿಂದುಬಿಟ್ಟು ಅದಾದಮೇಲೆ ಮನೆಗೆ ಹೋಗ್ತೀರಿ, ಓಕೆನಾ? ಕೃತಿ ಅವರೇ, ಹೇಗಿದೆ ದೊಮ್ಲೂರು ಬೆಣ್ಣೆ ದೋಸೆ? ಚೆನ್ನಾಗಿದೆ. ಅಶ್ವಿಕ್ ರಾಣಿ ಹೇಗಿದೆ? ಸೊ ಗೈಸ್ ನೋಡ್ಕೊಂಡು ಬಂದ್ರಲ್ಲ ಹೆಂಗಿತ್ತು ವೀಡಿಯೋ ಅಂತ. ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ. ಸೊ ಇನ್ನೊಂದು ಆ್ಯಕ್ಚುಲಿ ಏನಂದರೆ ನಾನು ಚಿಕ್ಕೋಳಿದ್ದಾಗ ಹೋಗ್ತಾ ಇದ್ದೆ ಅಂತ ತುಂಬ ಚೆನ್ನಾಗಿ ಜಾಸ್ತಿ ಅಲಂಕಾರ ಎಲ್ಲ ಮಾಡಿರ್ತಾ ಇದ್ರು. ನಂಗೆ ಇನ್ನೂ ನ್ಯಾಪ್ಕ ಇದೆ ಅದೆಲ್ಲ. ಸೊ ಅದೇನಂದರೆ ಫುಲ್ಲು ಇನ್ ಫ್ಲವರ್ಸ್ ಅದೆಲ್ಲ ಇಕ್ಕಿರ್ತಾರೆ, ತುಂಬ ಚೆನ್ನಾಗಿ. ಸೊ ಗೈಸ್ ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ. ಇಫ್ ಯು ಲೈಕ್ ದಿಸ್ ವೀಡಿಯೋ ಗಿವ್ ಅ ಬಿಗ್ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಕಮೆಂಟ್ ಆನ್ ಬಿಲೋ ಹೌ ವಾಸ್ ದಿಸ್ ವೀಡಿಯೋ ಆ್ಯಂಡ್ ವಿಚ್ ವೀಡಿಯೋ ವಾಂಟ್ ನೆಕ್ಸ್ಟ್. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.